ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಚಾರು ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಚಾರು ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನಿನ ಒಂದು ಲವ್ ನೋಟ್ಸ್, ಪ್ರೀತಿಯ ವಿಚಾರವಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಒಂದು ಪರ್ಸನ್, ಈ ಒಂದು ವಿಚಾರವಾಗಿ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸು. ನೀವು ರೆಗ್ಯುಲರ್ ಗೈಡೆನ್ಸ್, ಟಿಪ್ಸ್, ಪೆಂಡ್ಯುಲಮ್ ರೀಡಿಂಗ್ಗೋಸ್ಕರ ರೆಗ್ಯುಲರ್ ಆಗಿ ಚಾನೆಲನ್ನು ನೀವು ನೋಡ್ಬೋದು. ಸೊ ಬನ್ನಿ, ವಿಡಿಯೋವನ್ನು ಕ್ವಿಕ್ ಆಗಿ ಶುರು ಮಾಡೋಣ. ಸೊ ನೋಡೋಣ ಯಾವ ಒಂದು ಮೆಸೇಜಸ್ ಇದೆ ನಿಮ್ಮ ಒಂದು ಪರ್ಸನ್ ಕಡೆಯಿಂದ, ಸಿಚುವೇಶನ್ ಯಾವ ರೀತಿ ಇದೆ. ಓಕೆ, ಸೊ ಲವ್ ನೋಟ್ಸ್ ಫ್ರಮ್ ಯುವರ್ ಪರ್ಸನ್, ಜನರಲ್ ಎನರ್ಜೀಸ್, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು. ಸೊ ನಿಮ್ಮ ಒಂದು ವ್ಯಕ್ತಿಯ ಹೆಸರನ್ನ ಮೈಂಡಲ್ಲಿ ಚಾಂಟ್ ಮಾಡಿ, ಹೆಸರು ಆ್ಯಂಡ್ ಡೇಟ್ ಆಫ್ ಬರ್ತ್ ಚಾಂಟ್ ಮಾಡ್ಕೋಬೋದು ನೀವು. ಓಕೆ, ಯಾವ ಒಂದು ಲವ್ ಮೆಸೇಜಸ್ ಇದೆ ನಿಮ್ಮ ಒಂದು ಪರ್ಸನ್ ಕಡೆಯಿಂದ. ಓಕೆ, ಸೊ ವಿ ಹ್ಯಾವ್ ಸೋ ಮಚ್ ಎನರ್ಜೀಸ್. ಸೊ ನೋಡೋಣ ಒನ್ ಬೈ ಒನ್. ಸೊ ಯಾವ ಒಂದು ಮೆಸೇಜಸ್ ಇದೆ. ಸೊ ಫಸ್ಟ್ ವಿ ಹ್ಯಾವ್ ದ ಪೇಜ್ ಆಫ್ ಕಪ್ಸ್. ಓಕೆ, ಏಸ್ ಆಫ್ ವ್ಯಾಂಡ್ಸ್ ಬರ್ತಾರೆ, ಟೇಬಲ್ ಎನರ್ಜಿ ಇಸ್ ದೇರ್, ಹ್ಯಾವ್ ದ ಟೆಂಪರೆನ್ಸ್ ಕಾರ್ಡ್. ಓಕೆ, ಸೊ ಫೈವ್ ಆಫ್ ಕಪ್ಸ್ ಬರ್ತಾ ಇದೆ, ಆ್ಯಂಡ್ ವಿ ಹ್ಯಾವ್ ದ ಬ್ರೈಟ್ ಸನ್ ಕಾರ್ಡ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ಸಿಕ್ಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸೊ ಒಂದು ರೀತಿ ಹೇಳೋದಾದರೆ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಅಂತಕ್ಕಂಥದ್ದು ಆಗಿದೆ, ಅಥವಾ ಯಾರೋ ನಿಮ್ಮಲ್ಲಿ ತುಂಬ ಅಪ್ಸೆಟ್ ಆಗಿದ್ದೀರಾ, ಯಾಕೋ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬರ್ತಿಲ್ಲ, ಅಥವಾ ತುಂಬ ಸ್ಯಾಡ್ ಎನರ್ಜೀಸ್, ವಾಕ್ ಅವೇ ಮಾಡಿಬಿಡ್ಬೇಕು ನನಗೆ ಇದು ಯಾಕೋ ಆಗ್ತಾ ಇಲ್ಲ ಅಂತ ತಡ್ಕೊಳ್ಳೋಕ್ಕೆ. ಸೊ ಈ ಥರ ಒಂದು ಕೆಲವೊಂದು ವಿಚಾರಗಳು ಸಹ ಇದೆ. ಒಂದು ಸ್ವಲ್ಪ ಸ್ಯಾಡ್ ಆ್ಯಂಡ್ ಡಿಪ್ರೆಸ್ಡ್ ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಯಾಕೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಫಸ್ಟ್ ನೋಡೋಣ. ಸಿ, ಒಂದೇನಪ್ಪ ಅಂತಂದರೆ, ಸಿ, ಇಲ್ಲಿ ಕ್ಲಿಯರಾಗಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಮೇನ್ ಆಗಿ ಇಲ್ಲ, ರೈಟ್. ಸಿ, ನಿಮ್ಮ ಪರ್ಸನ್ಗೆ ಹೇಗಂದರೆ ತುಂಬ ಅಟೆನ್ಷನ್ ಸೀಕರ್ ಇದ್ದಾರೆ ಇವರು. ಅಂದರೆ ನೀವು ಏನೇ ಒಂದು ವಿಚಾರ ಹೇಳಿದ್ರು, ಹೊಗಳ್ಬೇಕಾದ್ರೂ ಎಲ್ಲವನ್ನು ಇವ್ರಿಗೇನೆ ಹೇಳಬೇಕು. ಆ್ಯಂಡ್ ಒಂದು ರೀತಿ ಹೇಳಬೇಕು ಅಂದರೆ ಒಂದು ರೀತಿ ಆ ನೆಗೆಟಿವ್ ಶೇಡ್ ಅಂತಕ್ಕಂಥದ್ದು ಕಾಣ್ತಾ ಇದೆ. ಆ್ಯಂಡ್ ಒಂದು ರೀತಿ ನಿಮಗೆ ಒಂದು ಥರ್ಡ್ ಪರ್ಸನ್ ಆಗಿರ್ಬೋದು ಅಥವಾ ಯಾರೋ ಇವ್ರಿಗೆ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಸಹ ಮಾಡ್ತಿದ್ದಾರೆ, ಒಂದು ಡಾರ್ಕ್ ಎನರ್ಜಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಆ್ಯಂಡ್ ಫ್ಯಾಮಿಲಿ ವಿಚಾರ ಬಂದಾಗ ಈ ವ್ಯಕ್ತಿ ಬಹಳ ಸ್ಟ್ರಿಕ್ಟ್ ಅಂತ ಕಾಣಿಸುತ್ತೆ. ಓಕೆ, ಅಂದರೆ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ವಿಚಾರ ಬಂದಾಗ ಇವರು ಅವರನ್ನು ಬಿಟ್ಕೊಡೋದಿಲ್ಲ. ಓಕೆ, ಆ್ಯಂಡ್ ಒಂದು ರೀತಿ ಹೇಳೋದಾದರೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಪ್ಲಸ್ ಇವ್ರಿಗೆ ಒಂದು ರೀತಿ ಏನಂದರೆ ಒಂದು ಕಡೆ ನೀವು, ಒಂದು ಕಡೆ ಫ್ಯಾಮಿಲಿ, ಈ ಥರ ಕಂಡೀಷನ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ಒಂದು ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಂದರೆ ಎರಡೂ ಕಡೆಯೂ ಮಾಡಬೇಕು. ಆ್ಯಂಡ್ ಏನಪ್ಪ ಅಂದರೆ ಕೆಲವೊಮ್ಮೆ ಇವರ ಫ್ಯಾಮಿಲಿನೇ ವಿರುದ್ಧವಾಗಿ ಹೋಗಿ ಬೇಡ ಈ ಸಂಬಂಧ ಯಾಕೆ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ನ ಇವರ ಮೈಂಡಲ್ಲಿ ಹಾಕೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಸಿ, ಎಷ್ಟೇ ಹೇಳಿದ್ರೂ, ಎಷ್ಟೇ ಇದು ಮಾಡಿದ್ರೂ ಎಲ್ಲೋ ನಿಮ್ಮ ವ್ಯಕ್ತಿ ನಿಮ್ಮ ಕಡೆಯೇ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅಂತ ನಾನು ಇಲ್ಲಿ ಹೇಳ್ಬೋದು. ಬಟ್ ಫ್ಯಾಮಿಲಿಯ ಒಂದು ಒತ್ತಡ, ಅವರ ಒಂದು ಏನು ಹೇಳ್ತೀರಾ, ಒಪ್ಕೋತಾ ಇಲ್ಲ, ಅವರು ತುಂಬಾ ಇದು ಮಾಡ್ತಿದ್ದಾರೆ. ಸೊ ಈ ಒಂದು ಸಿಚುವೇಶನ್ನ ಸಹ ನಿಮ್ಮ ಪರ್ಸನ್ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡೋದಾದರೆ ಗೈಸ್, ನಿಮ್ಮ ಪರ್ಸನ್ ಲೈಕ್ ಹಳೇ ವಿಚಾರಗಳನ್ನು ನೆನೆಸ್ಕೊಂಡು ತುಂಬ ದುಃಖ ಪಡ್ತಿದ್ದಾರೆ. ಅಂದರೆ ಹಳೆಯ ನಿಮ್ಮ ಜೊತೆ ಕಳೆದಂಥ ಒಂದು ಕ್ಷಣಗಳನ್ನ ಆಗಿರ್ಬೋದು, ಅಂದರೆ ಇವಾಗಿನ ಪರಿಸ್ಥಿತಿಗೆ ಮತ್ತು ಹಳೆ ಪರಿಸ್ಥಿತಿಗೆ ಕಂಪೇರ್ ಮಾಡಿದ್ರೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಮುಂಚೆ ತುಂಬ ಖುಷಿಯಾಗಿ, ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬ ಖುಷಿಯಾಗಿ ಆರಾಮಾಗಿದ್ರು. ಬಟ್ ಇವಾಗ ಯಾವಾಗ ಫ್ಯಾಮಿಲಿಯ ಒಂದು ಇನ್ವಾಲ್ವ್ಮೆಂಟ್ ಆಗಿದೆ, ಎಲ್ಲೋ ಆ ಒಂದು ಫ್ಯಾಮಿಲಿ ಆಗಿರ್ಬೋದು, ಅವ್ರ ಪ್ರೆಷರ್ ಆಗಿರ್ಬೋದು. ಸಿ, ಫ್ಯಾಮಿಲಿ ಅಂದಾಗ ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ, ಅದು ನಡೀತಾ ಇರುತ್ತೆ. ಬಟ್ ಇವ್ರಿಗೆ ಹೇಗಂದರೆ
ಇಲ್ಲಿ ಫ್ಯಾಮಿಲಿನೂ ಬಿಟ್ಕೊಡೋದಕ್ಕೆ ಮನಸ್ಸಿಲ್ಲ, ಅಟ್ ದ ಸೇಮ್ ಟೈಮ್ ನೀವು ಸಹ ಅವ್ರಿಗೆ ಬೇಕು. ಬಟ್ ಇವ್ರು ಹೇಗಂದರೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದು ಫ್ಯಾಮಿಲಿಗೆ, ಯಾಕಂದರೆ ಫ್ಯಾಮಿಲಿನ ಬಿಟ್ಟು ಬರೋ ಅಂಥ ಪರಿಸ್ಥಿತಿನಲ್ಲಿ ಅವರು ಇಲ್ಲ. ಸೊ ಹಾಗಾಗಿ ಒಂದು ರೀತಿ ತುಂಬ ಡಿಪ್ರೆಸ್ಡ್ ಎನರ್ಜೀಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಅದಕ್ಕೇ ಇವರು ಒಂದು ರೀತಿ ನನಗೇನೂ ಬೇಡ, ನಾನು ಸುಮ್ಮನೆ ಎಲ್ಲಾದರೂ ಹೋಗ್ಬಿಟ್ರೆ ಸಾಕಪ್ಪ ದೂರ ಅಂತ ಅಂದ್ಬಿಟ್ಟು ಅವರ ಒಂದು ಮೈಂಡ್ಸೆಟ್ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಬಟ್ ಇದು ಮುಂದೆ ಸರಿ ಹೋಗುವಂಥ ಸಾಧ್ಯತೆ ಇದೆ, ಬಿಕಾಸ್ ವಿ ಹ್ಯಾವ್ ದ ಬ್ರೈಟ್ ಸನ್ ಎನರ್ಜಿ. ಅಂದರೆ ಇವರ ಒಂದು ಗೋಳನ್ನು ನೋಡೋಕ್ಕಾಗದೆ ಅವ್ರ ಪೇರೆಂಟ್ಸ್ ಎಸ್ ಅಂತ ಹೇಳೋದು ಅಥವಾ ಏನಾದರೂ ಒಂದು ರೀತಿ ಲೈಕ್ ಮಿರಾಕಲ್ ಆಗಿ ಇವರು ಒಪ್ಕೊಳ್ಳೋ ಅಂಥ ಸಾಧ್ಯತೆ ಇಲ್ಲಿ ತುಂಬ ಇದೆ, ಬಿಕಾಸ್ ಆಫ್ ದ ಸನ್ ಎನರ್ಜಿ. ಸೊ ಏನೇ ಒಂದು ಇನ್ಫ್ಲೂಯೆನ್ಸ್ ಇಲ್ಲಿ ಏನೇ ನಡೀತಾ ಇರಲಿ ಇವರ ಒಂದು ಲೈಫಲ್ಲಿ, ಸಿ ಬ್ಯಾಲೆನ್ಸೂ ಇಲ್ಲ ಇವ್ರಿಗೆ ಹೇಳಬೇಕಂದ್ರೆ. ನಾನು ಹೇಳಿದಾಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಫ್ಯಾಮಿಲಿ ಇದೆ, ಈ ಕಡೆ ನೀವಿದ್ದೀರಾ, ರೈಟ್? ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಮುಂದೆ ಏನಾಗ್ಬೋದು ಅಂತ ಒಂದು ರೀತಿ ನೋಡೋಣ. ಸೊ ಮುಂದೆ ಏನಾಗ್ಬೋದು, ಎಲ್ಲ ಸರಿ ಹೋಗುವಂಥ ಸಾಧ್ಯತೆ ಇದೆಯಾ ಈ ಒಂದು ರಿಲೇಷನ್ಶಿಪ್ಗೆ? ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್, ರೀಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ, ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್, ಎಕ್ಸಲೆಂಟ್. ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸಿ ಸದ್ಯಕ್ಕಂತೂ ನೀವು ಏನೂ ಮಾಡುವಂಥ ಪರಿಸ್ಥಿತಿನಲ್ಲಿಲ್ಲ, ಬಟ್ ಒಂದು ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ದಂಗೆ ಸೊ ಮುಂದೆ ಇದೇನು ಈ ಒಂದು ತಾಪತ್ರಯ ಇದೆ, ಒಂದೊಂದು ನೆಗೆಟಿವಿಟಿ ಇದೆ, ರೈಟ್? ಇದನ್ನು ದಾಟಿ ಅವರು ಬರ್ತಕ್ಕಂಥ ಸನ್ನಿವೇಶಗಳು ಇಲ್ಲಿ ತುಂಬ ಇದೆ, ಬಿಕಾಸ್ ಬೈ ದ ಎಂಡ್ ಆಫ್ ದ ಡೇ ಇಲ್ಲಿ ಬ್ರೈಟ್ ಸನ್ ಕಾಡಿದೆ. ಸೊ ಏನೇ ಒಂದು ಸಮಸ್ಯೆ ಇದ್ರೂ ಅದನ್ನು ಅವರು ದಾಟ್ಕೊಂಡು ಬರ್ತಾರೆ. ಅದಕ್ಕೆ ಟೈಮ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಆ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಿ. ಆ್ಯಂಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳಿದ್ರೆ ಒಂದು ರೀತಿ ತಾಳ್ಮೆಯಿಂದ ಇರಿ, ಓಕೆ? ಯಾವುದೇ ಒಂದು ಸಡನ್ ನಿರ್ಧಾರ ಅಂತಕ್ಕಂಥದ್ದನ್ನ ಮಾಡಬೇಡಿ. ಸೊ ಆ ಪರ್ಫೆಕ್ಟ್ ಟೈಮಿಂಗ್ ಯಾವಾಗ ಬರುತ್ತೆ ನೋಡೋಣ. ನಮ್ಮ ಟೈಮಿಂಗ್ ಒರಾಕಲ್ ಡೆಕ್ಕಿಂದ ಆ ಒಂದು ಪರ್ಫೆಕ್ಟ್ ಟೈಮಿಂಗ್ ಯಾವಾಗ ಬರಬಹುದು, ಓಕೆ? ವಿ ಹ್ಯಾವ್ ದ ಆನ್ಸರ್. ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಪ್ರಿಂಗ್ ಸೀಸನ್ ಅಂತಾನೆ ನಮಗೆ ಯೂಶಲಿ ಗೊತ್ತಿರೋ ಹಾಗೆ ಒಂದು ಆಗಸ್ಟ್ ಅಕ್ಟೋಬರ್ ನವೆಂಬರ್ ಈ ಥರ, ಓಕೆ? ಆಗಸ್ಟ್ ಆ್ಯಂಡ್ ಅಕ್ಟೋಬರ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹೇಳಬೇಕು ಅಂದರೆ ಒಂದು 2-3 ಮಂತ್ಸ್ ಒಳಗಡೆ ನಿಮಗೆ ಈ ಒಂದು ಟೈಮಿಂಗ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಸ್ಪ್ರಿಂಗ್ ಸೀಸನಲ್ಲಿ ಇದು ನಿಮಗೆ ಸಿಗ್ತಾ ಇದೆ, ಓಕೆ? ಸೊ ಖಂಡಿತ ಟೈಮ್ಗೋಸ್ಕರ ವೆಯ್ಟ್ ಮಾಡಿ, ಓಕೆ? ಪರ್ಫೆಕ್ಟ್ ಟೈಮಿಂಗ್ ಬಂದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ, ಯಾಕಂದರೆ ವಿ ಹ್ಯಾವ್ ದ ಸನ್ ಎನರ್ಜಿ. ಅಂದರೆ ಎಲ್ಲವೂ ಒಂದು ರೀತಿ ಪಾಸಿಟಿವ್ ಆಗಿ ನೆರವೇರ್ತಕ್ಕಂಥ ಸಾಧ್ಯತೆ ಇಲ್ಲಿ ಬಹಳಷ್ಟು ಇದೆ, ಓಕೆ? ಸೊ ಎಸ್, ಒಳ್ಳೆಯದಾಗಲಿ. ಆ್ಯಂಡ್ ಇಂಥ ಅದ್ಭುತ ಮೆಸೇಜಸ್ನ ಕೊಟ್ಟಿದ್ದೀಗೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಲೆಟ್ಸ್ ಥ್ಯಾಂಕ್ ದ ಡಿವೈನ್ ಪವರ್ ಫಾರ್ ಸಚ್ ಬ್ಯೂಟಿಫುಲ್ ಮೆಸೇಜಸ್, ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಕೌನ್ಸಿಲಿಂಗ್ ಬೇಕಾಗಿದೆ ಅಥವಾ ಯಾರು ರೀಡಿಂಗ್ ಕಲಿಬೇಕು ಅನ್ನುವರು ಖಂಡಿತವಾಗ್ಲೂ ನೀವು ಸ್ಕ್ರೀನ್ ಮೇಲೆ ಕೊಟ್ಟಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಆ್ಯಂಟಿಲ್ ದ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.